ಇವರಿಗೆ ಕರ್ನಾಟಕದ ಜನರಿಗೆ ಕರ್ನಾಟಕದ ಜನತೆಗೆ ಈ ಗ್ಯಾರಂಟಿಗಳನ್ನು ನಾವು ತಲುಪಿಸ್ತೇವೆ ಜಾರಿಗೆ ಕೊಡ್ತೇವೆ. ಇದರಲ್ಲಿ ಯಾವುದೇ ಧರ್ಮ ಜಾತಿ ಏನಿಲ್ಲ, ಎಲ್ರಿಗೂ ಕೊಡ್ತೇವೆ ಅಂತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಗ್ಯಾರಂಟಿ ನಂಬರ್ ಒನ್, ಗೃಹ ಜ್ಯೋತಿ. ಇದನ್ನೇ ನಾವು ಮೊದಲನೇ ಗ್ಯಾರಂಟಿಯಾಗಿ ಜನರಿಗೆ ಕೊಟ್ಟಂತ ಮೊದಲನೇ ವಾಗ್ದಾನ. ಏನಂತ ನಾವು ವಾಗ್ದಾನ ಕೊಟ್ಟಿದ್ದೀವಿ, 200 ಯೂನಿಟ್ ವರೆಗೆ ಉಚಿತವಾಗಿ ವಿದ್ಯುತ್ತನ್ನು ನಾವು ಕೊಡುತ್ತೇವೆ ಎಲ್ಲರಿಗೂ ಕೂಡ. 200 ಯೂನಿಟ್ ವರೆಗೆ ವಿದ್ಯುತ್ತನ್ನು ಕೊಡ್ತೇವೆ ಅಂತಕ್ಕಂಥ ವಾಗ್ದಾನವನ್ನು ನಾವು ಕೊಟ್ಟಿದ್ದೀವಿ. ದಿಸ್ ಈಸ್ ನಂಬರ್ 1 ಗ್ಯಾರಂಟಿ. ಈ ಗ್ಯಾರಂಟಿಯನ್ನು ಜಾರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾರು ಎಷ್ಟು ಬಳಸ್ತಾರೆ ವಿದ್ಯುತ್ತನ್ನ, ಸಮ್ ಎಕ್ಸ್ 70 ಯೂನಿಟ್ ಮಾಡ್ಬೋದು ಅವರಿಗೆ ಫ್ರೀ, ಅವರೇ 12 ತಿಂಗಳು ಅವರೇ ತಗೋತೀವಿ. ಎಕ್ಸ್ ಎಷ್ಟು 12 ತಿಂಗಳಲ್ಲಿ ಖರ್ಚು ಮಾಡಿದ್ದಾರೆ, ವಿದ್ಯುತ್ತನ್ನು ಬಳಸಿದ್ದಾರೆ, ಅದರ ಅವರೇ ತಗೋತೀವಿ. ಅದರ ಮೇಲೆ 10% ಹೆಚ್ಚು ಮಾಡ್ತೀವಿ, ಅದಕ್ಕೆ ಅವಕಾಶ. ಸಪೋಸ್ ಒಬ್ರು 80 ಯೂನಿಟ್ ಮಾಡಿದ್ರು ಅಂತ ಇದ್ದಿದ್ದಲ್ಲ, ಅಥವಾ ಇನ್ನೊಬ್ರು 90 ಯೂನಿಟ್ ಮಾಡಿದ್ರು ಅಂತ ಇದ್ದಾರೆ, ಇನ್ನೊಬ್ರು 150 ಯೂನಿಟ್ ಮಾಡಿದ್ರು ಅಂತ ಇದ್ದಾರೆ, ಇನ್ನೊಬ್ರು 199 ಯೂನಿಟ್ ಮಾಡಿದ್ರು ಅಂತ. ಅವರು ಎಷ್ಟೆಷ್ಟು ಬಳಸಿದ್ದಾರೆ ವಿದ್ಯುತ್ತನ್ನ, ಆ ವಿದ್ಯುತ್ತನ್ನ ಇನ್ನು ಮುಂದೆ ಅವರು ಬಿಲ್ ಕೊಡಬೇಕಾಗಿಲ್ಲ. ಕ್ಲಿಯರ್ ಆಯ್ತಲ್ಲ ನಿಮ್ಗೆ? ಸರ್, ಆ 999 ಬಿಲ್ ಮಾಡಿದ್ರು ಇಲ್ಲ ಹೇಳ್ರಿ ನೀವು ಸುಮ್ಮನೆ. ಅವರೇಜ್ ಅಲ್ಲ, 12 ತಿಂಗಳ ಅವರೇಜ್. ಈಗ ಫಾರ್ ಎಕ್ಸಾಂಪಲ್, ನೀವು ಬಿಲ್ ಎಷ್ಟು ಖರ್ಚು ಮಾಡಿದ್ದೀರಿ, ವಿದ್ಯುತ್ ಖರ್ಚು ಮಾಡಿದ್ದೀರಿ, ಅದು 12 ತಿಂಗಳು ಅವರೇ ತಗತೀವಿ. ಸಪೋಸ್ 1 ತಿಂಗಳು 50 ಮಾಡಿರ್ಬೋದು, 1 ತಿಂಗಳು 60 ಮಾಡಿರ್ಬೋದು, 1 ತಿಂಗಳು 55 ಮಾಡಿರ್ಬೋದು, 1 ತಿಂಗಳು 60 ಮಾಡಿರ್ಬೋದು. ಇದರ ಅವರೇಜ್ 12 ತಿಂಗಳು ಅವರೇಜ್ ಅಲ್ವಾ ನೀವು ಬಳಸಿರ್ತಕ್ಕಂಥ ವಿದ್ಯುತ್. ಅದ್ರ ಮೇಲೆ 10% ಒಂದು ವರ್ಷದಲ್ಲಿ ಬಳಕೆ ಮಾಡಿರ್ತಕ್ಕಂಥ ವಿದ್ಯುತ್, ಯಾವುದೇ YZ ಮಾಡಿರ್ತಕ್ಕಂಥ ವಿದ್ಯುತ್, ಸಪೋಸ್ ಒಬ್ಬ 199 ಯೂನಿಟ್ ಮಾಡಿದ್ದ ಅಂತ ಹೇಳಿದ್ರು, 1 ತಿಂಗಳು 190 ಮಾಡಿರ್ಬೋದು, 1 ತಿಂಗಳು 180 ಮಾಡಿರ್ಬೋದು, 1 ತಿಂಗಳು 170 ಮಾಡಿರ್ಬೋದು, ಅಥವಾ 200 ಯೂನಿಟ್ ಒಳಗಡೆ ಯಾರ್ಯಾರು ವಿದ್ಯುತ್ತನ್ನ ಖರ್ಚು ಮಾಡಿದ್ದಾರೆ, ಒಂದು ವರ್ಷದ ಅವರೇಜ್ ಅನ್ನ ತಗೊಂಡು ಅವರೇಜ್ ಎಷ್ಟು ಬರ್ತದೆ ಅದ್ರ ಮೇಲೆ 10%.